ಶಿವಾನಿ ರಿಚ್ ಮನೆ ಹುಡುಗಿ ಆದ್ರಿಂದ ಅವಳು ಧನವಂತಳನ್ನೋ ಗರ್ವ ಇತ್ತು ಅವಳು ಸ್ವಲ್ಪ ದಿನ ಆದ್ಮೇಲೆ ಮದ್ವೆ ಆಗ್ತಾಳೆ ಮದ್ವೆ ಆಗಿ ಎಷ್ಟು ದಿನ ಆದ್ರೂ ಮದ್ವೆ ಆಗಿ ಎಷ್ಟು ದಿನ ಆದ್ರೂ ದಿನ ಅವಳು ಅಮ್ಮನ್ ಮನೆಯಿಂದ ಏನಾದ್ರೂ ಹೊಸ ವಸ್ತು ತರ್ದಿದ್ಲು ಶಿವಾನಿ ಏನಿದು ಹೊಸದಾಗಿ ಏನೋ ತಗೊಂಬಂದಿದ್ಯಾ ನೀ ಯಾವಾಗ್ಲೂನಾದ್ರೂ ತಗೊಂಬರ್ತಾನೆ ಇರ್ತೀಯಲ್ಲ ನಂಗೆ ಸ್ವಲ್ಪನು ಅರ್ಥ ಆಗ್ತಾ ಇಲ್ಲ ನಿಮ್ಮ ಅಪ್ಪ ಅಮ್ಮ ಅಣ್ಣ ಅತಿಗೆ ಏನ್ ಅನ್ಕೊತಾರೆ ಇವತ್ ನಾವು ಯಾವ್ದನ್ನ ತಗೊಳಕ್ಕಾಗಲ್ಲ ನಾನು ಖರ್ಚಿಗೆ ನಿಂಗೆ ದುಡ್ಡು ಕೊಡ್ತೀನಿ ಆ ದುಡ್ಡಲ್ಲಿ ನೀನು ಏನ್ ಬೇಕಾದ್ರೆ ತಗೋ ಸರಿನಾ ನೀನ್ ಸುಮ್ನಿರು ಮೋಹಿತ್ ನೀನ್ ಕೊಡೋ ದುಡ್ಡು ನನ್ಗೆ ಸಾಕಾಗೋದೇ ಇಲ್ಲ ಅದು ಅಲ್ದೆ ಇವಾಗ ಅಮ್ಮನ್ ಮನೆಯಿಂದ ತಂದ್ರೆ ನಿನ್ಗೇನಾಯ್ತು ಅಪ್ಪ ಅಮ್ಮ ಏನು ಹೇಳಲ್ಲ ಅನ್ನ ಆತ್ಗೇನು ಏನು ಹೇಳೋದಿಲ್ಲ ಅರ್ಥ ಆಯ್ತಲ್ವಾ ಅದು ಅಲ್ದೆ ಹೊಸ ಐರನ್ ಬುಕ್ಸ್ ತಂದಿದೀನಿ ನಿಮ್ ಮನೇಲಂತೂ ಯಾರು ಐರನ್ ಮಾಡೋದೇ ಇಲ್ಲ ನಾನಂತೂ ನನ್ ಡ್ರೆಸ್ಸಸ್ ಐರನ್ ಮಾಡ್ಕೊಳ್ಳೋಣ ಅನ್ಕೊಂಡೆ ಅಮ್ಮ ಶಿವಾನಿ ಐರನ್ಗೆ ಮೋಹಿತ್ ಬಟ್ಟೆಗಳು ಕೊಡ್ತಿದ್ದೀನಮ್ಮ ಹಂಗೆ ನಿನ್ ಬಟ್ಟೆ ಯಾವ್ದು ಐರನ್ ಮಾಡ್ಬೇಕಂತ ಹೇಳಿದ್ರೆ ಮಾಡಿಸ್ಬಿಡ್ತೀನಿ ಅದ್ರಲ್ ಏನಿದೆ ಅಮ್ಮ ಅಯ್ಯೋ ಬೇಡ ಅತ್ತೆ ನನ್ನ ಹತ್ರ ಇರೋದು ಕಾಸ್ಟ್ಲಿ ಸೀರೆಗಳು ಅಮ್ಮ ಕಾಸ್ಟ್ಲಿ ಸೀರೆಗಳನ್ನ ಕೊಡ್ಸಿದ್ದಾರೆ ಅದೇನಾದ್ರೂ ಹಾಳಾಗ್ಬಿಟ್ರೆ ನನ್ಗೆನೆ ಪ್ರಾಬ್ಲಮ್ ಆಗುತ್ತೆ ನಾನೇ ನನ್ನ ಬಟ್ಟೆನ ಐರನ್ ಮಾಡ್ಕೋತೀನಿ ಯಾರ್ ಹೆಲ್ಪ್ ಬೇಡ ಆಂಟೀ ಅದೇ ಮನೆಗ್ ಬರ್ತೀರಾ ಮೆಹಂದಿ ಹಾಕೋದಕ್ಕೆ ಸಾಯಂಕಾಲ ಬೇರೆ ಮದ್ವೆಗ್ ಹೋಗ್ಬೇಕು ಆಮಾ ಈಗ್ಲೇ ಬರ್ತೀನಿ ನೀನ್ ಹೋಗು ನಾನು ಹಿಂದ್ಗಡೆನೆ ಬರ್ತೀನಿ ಅಮ್ಮ ಸೊಸೆ ನಾನು ಮೆಹಂದಿ ಹಾಕ್ಬರಕ್ ಹೋಗ್ತೀನಿ ನೀನು ಮನೇನ ಸ್ವಲ್ಪ ನೋಡ್ಕೊತಾಯಿ ಅತ್ತೆ ಯಾಕೆ ನೀವು ಮನೆಗೆ ಮನೆಗೂ ಹೋಗಿ ಮೆಹಂದಿ ಹಾಕ್ ಬರ್ತೀರಾ ಮನೆಯವ್ರು ಯಾರಾದರೂ ನೋಡಿದ್ರೆ ನಮ್ ಮಾನ ಮರ್ಯಾದೆ ಹೊಟ್ಟೋಗತ್ತೆ ಅಲ್ವಾ ಶಿವಾನಿ ಅಮ್ಮ ಮೆಹಂದಿ ಹಾಕೋ ಕೆಲಸ ಮಾಡಿ ಸುಮಾರು ದಿನ ಆಯ್ತು ಅಪ್ಪ ಹೋದ್ಮೇಲೆ ಈ ಕೆಲಸವನ್ನು ಇಟ್ಕೊಂಡೆ ಮನೆ ಕರ್ಸನ ನೋಡ್ಕೊಂಡ್ರು ಮೆಹಂದಿ ಹಾಕಿ ಹಾಕಿ ಬರೋ ದುಡ್ಡಲ್ಲಿ ನನ್ನನ್ನು ಅವರು ಸಾಕಿ ಬೆಳೆಸಿದ್ರು ಆದರೆ ಈಗ ಅಮ್ಮ ಎಲ್ಲಿಗೂ ಹೋಗೋಕ್ಕಾಗಲ್ಲ ಮೆಹಂದಿ ಹಾಕೋದು ಅವ್ರು ಸಂತೋಷ ಇದರಲ್ಲಿ ಏನ್ ತಪ್ಪಿದೆ ಹ ಅಮ್ಮಂಗೆ ಅದು ತುಂಬಾ ಇಷ್ಟ ಮೊಹೆತ್ ಇನ್ನು ಸ್ವಲ್ಪ ತಲೆ ಬಂದ್ಬಿಡ್ತೇನಿ ಹ್ಮ್ ಶಿವಾನಿ ಯಾವಾಗ್ಲೂ ಅತ್ತೆನ ಚುಡಾಯಿಸ್ತಾನೆ ಇರ್ತಾಳೆ ಏನೋ ಒಂದು ಅವ್ರನ್ನ ಹೇಳ್ತಾನೆ ಇರ್ಬೇಕು ಅವಳಿಗೆ ಶಿವಾನಿಗೆ ಅವ್ರ ಅತ್ತೆ ಮಾಡೋ ಕೆಲ್ಸ ಇಷ್ಟಾನೇ ಇಲ್ಲ ಯಾವಾಗ್ಲೂ ದುಡ್ಡಿದೆ ದುಡ್ಡಿದೆ ಅಂತ ಹೇಳ್ತಾನೆ ಇರ್ತಾಳೆ ಶಿವಾನಿ ಫ್ರೆಂಡಿನ ಮೆಹಂದಿ ಫಂಕ್ಷನ್ ಇದೆ ಅದಕ್ಕವಳು ಹೋಗ್ಬೇಕು ಅನ್ಕೊಂಡಿರ್ತಾಳೆ ಅವಳು ತುಂಬಾ ಎಕ್ಸೈಟ್ ಆಗಿರ್ತಾಳೆ ಹಲೋ ಹಾ ರೀಮಾ ನಿನ್ ಪಾರ್ಸಲ್ ಸಿಕ್ತು ಕಣೆ ಹಾ ಏನ್ ಐಡಿಯಾ ಹಾಕಿದಿ ಕಣೆ ಫ್ರೆಂಡ್ಸ್ ಎಲ್ಲರೂ ಒಂದೇ ತರ ಸೀರೆ ಕಟ್ಕೋಬೇಕು ಅಂತ ನಿನ್ನ ಮೆಹಂದಿ ಫಂಕ್ಷನ್ ಅಲ್ಲಿ ಸೂಪರ್ ಆಗಿರತ್ತೆ ಚೆನ್ನಾಗಿರೋ ಐಡಿಯಾ ಕಣೆ ಇಷ್ಟ ಆಯ್ತು ಬೇಗ ನಾನು ಅದೇ ಸೀರೆ ಕಟ್ಕೊಂಡ್ ಬಂದ್ಬಿಡ್ತೀನಿ ಐದ್ ಗಂಟೆಗೆಲ್ಲ ಫಂಕ್ಷನ್ ಬರ್ತೀನಿ ಆಯ್ತಾ ಅಡ್ರೆಸ್ ಕೂಡ ಸಿಕ್ಕಿದೆ ಓಕೆ ಬಾಯ್ ಅಯ್ಯೋ ಪ್ಯಾಕ್ ಮಾಡೋವಾಗ ಈ ಐರನ್ ಎಲ್ಲ ಹೋಗ್ಬಿಟ್ಟಿದೆ ಅಲ್ವಾ ಸರಿ ಒಂದ್ಸಲ ಮಾಡೋಣ ಇಲ್ಲ ಅಂದ್ರೆ ಪಾಪ ಅವಳಿಗೆ ಎಷ್ಟು ಕಷ್ಟಪಟ್ಟು ಸೀರೆ ನನ್ಗೋಸ್ಕರ ಕಳ್ಸಿಕೊಟ್ಟಿದ್ದಾಳೆ ಚೆನ್ನಾಗಿಲ್ಲ ಅಂದ್ರೆ ಅವಳು ಬೇಜಾರ್ ಮಾಡ್ಕೊತಾಳೆ ಹಂಗಂತ ಅಂದ್ಕೊಂಡು ಅವಳು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಐರನ್ ಮಾಡೋಕೆ ಶುರು ಮಾಡ್ತಾಳೆ ಅವಳು ಐರನ್ ಮಾಡ್ತಾ ಮಾಡ್ತಾ ಆ ಐರನ್ ಬಗ್ಗೆ ಬಿಸಿ ಇರೋದೇ ಗೊತ್ತಾಗೋದಿಲ್ಲ ಅವಳಿಗೆ ಮತ್ತೆ ಅವಳು ಬ್ಲೌಸ್ನ ಐರನ್ ಮಾಡುವ ಸಮಯದಲ್ಲಿ ಆ ಬ್ಲೌಸ್ ಪಾಪ ಸುಟ್ಟೋಗ್ಬಿಡುತ್ತೆ ನೋ ಯಪ್ಪ ಏನ್ ಮಾಡ್ಬಿಟ್ಟೆ ಬ್ಲೌಸ್ ಹಿಂಗಾಯ್ತಲ್ವಾ ಅಯ್ಯೋ ಏನ್ ಮಾಡೋದು ರೀಮನ್ ಮೆಹಂದಿಗೆ ಇದನ್ನ ಹಾಕೊಂಡು ಹೋಗ್ಲೇಬೇಕು ಅವಳು ಆಸೆಯಿಂದ ಇದ್ರನ್ನ ಕಳ್ಸಿಕೊಟ್ಲು ಅರೆ ಈಗ ನಾನು ಏನ್ ಮಾಡೋದು ಅರೇ ಏನ್ ಮಾಡೋದಪ್ಪ ಅದು ಅಲ್ಲದೆ ನನ್ನ ಫ್ರೆಂಡ್ಸ್ ಎಲ್ಲಾರು ಇದೆ ಕಟ್ಕೊಂಡ್ ಬರ್ತಾರೆ ಗ್ರೂಪಲ್ಲಿ ಎಲ್ಲಾರು ಚೆನ್ನಾಗಿರ್ತಾರೆ ನಾನು ಇದನ್ನ ಕಟ್ಕೊಂಡ್ ಹೋಗಿಲ್ಲ ಅಂದ್ರೆ ಅಷ್ಟೇ ಏನ್ ಮಾಡೋದು ಶಿವಾನಿ ಅಳಕ್ಕೆ ಶುರು ಮಾಡ್ತಾಳೆ ಅಳದನ್ನ ಕೇಳಿ ಅತ್ತೆ ಅಳಗ್ ಬರ್ತಾರೆ ಅವಳು ಅಳದ್ ನೋಡಿ ಶಾಕ್ ಆಗ್ತಾರೆ ಎಲ್ಲಾ ವಿಷಯನೂ ತಿಳ್ಕೊತಾರೆ ಅಮ್ಮ ಸೊಸೆ ಅಳ್ಬೇಡ ತಾಯಿ ನಾನ್ ನಿನ್ಗೆ ಸೊಲ್ಯೂಷನ್ ಕೊಡ್ತೀನಿ ಇದೇ ಸೀರೆ ಕಟ್ಕೊಂಡು ನೀನ್ ಹೋಗ್ಬೋದು ಆದ್ರೆ ಬ್ಲೌಸ್ ನೋಡಿ ಅತ್ತೆ ಹಾಳಾಗಿದೆ ಹೆಂಗಿದನ್ ಕಟ್ಕೊಂಡೋಗೋದು ಅದೆಲ್ಲ ಯಾರಿಗೂ ಗೊತ್ತಾಗಲ್ಲ ಸೊಸೆ ಮೆಹಂದಿ ಬ್ಲೌಸ್ ಹೋಗ್ತಾಳೆ ಅದು ಕೂಡ ಮೆಹಂದಿ ಹೊಸ ಡಿಸೈನ್ ಮೆಹಂದಿ ಬ್ಲೌಸ ನನ್ಗೆ ಅರ್ಥ ಆಗ್ತಿಲ್ಲ ನಿನ್ ಬ್ಲೌಸ್ ಕೊಡು ನಿನ್ಗೆಲ್ಲಾ ಅರ್ಥ ಆಗತ್ತೆ ನೀನು ಹಿಂದೆ ತಿರುಗ್ ಕೂತ್ಕೋ ನಾನು ಮೆಹಂದಿ ಡಿಸೈನ್ ಹಾಕ್ತೀನಿ ಜನ ಅದನ್ನ ನೋಡಿ ಶಾಕ್ ಆಗ್ಬೇಕು ಅಷ್ಟು ಸುಂದರವಾಗಿರುತ್ತೆ ಅವಳ ಮೆಹಂದಿ ಕೆಲಸ ಅವತ್ತು ತುಂಬಾ ಉಪಯೋಗ ಆಗತ್ತೆ ಅವಳು ಬ್ಲೌಸ್ನ ಕಟ್ ಮಾಡಿ ಅದಕ್ಕೆ ಒಂದು ಸ್ಟ್ರಾಪ್ ಅನ್ನು ಕಟ್ಟಿ ಒಂದು ಬ್ಯಾಕ್ಲೆಸ್ ಬ್ಲೌಸ್ ನ ತಯಾರಿ ಮಾಡ್ತಾಳೆ ಮತ್ತೆ ಮೆಹಂದಿ ಹಾಕಕ್ ಶುರು ಮಾಡ್ತಾಳೆ ಅವಳ ಮೆಹಂದಿ ಡ್ರೈ ಆಗುತ್ತೆ ಮತ್ತೆ ಅವಳು ರೆಡಿ ಆದ್ಮೇಲೆ ನೋಡ್ತಾಳೆ ಆ ಡಿಸೈನ್ ತುಂಬಾನೇ ಸುಂದರವಾಗಿರುತ್ತೆ ಸುಂದರವಾಗಿರುತ್ತೆ ಈಗ ಅವಳು ಅತ್ತೆನ ದ್ವೇಷಿಸೋದಿಲ್ಲ ಈಗ ಅತ್ತೆನ ಪ್ರೀತಿ ಮಾಡ್ತಾಳೆ ಅವಳು ಅವ್ರ ಅತ್ತೆನ ಹಗ್ ಮಾಡ್ಕೋತಾಳೆ ಮತ್ತೆ ಗುಂತಿನ ಕೂಡ ಅವಳು ಫಂಕ್ಷನ್ಗೆ ಕರ್ಕೊಂಡೋಗ್ತಾಳೆ ಎಲ್ಲಾರ್ಗು ಪರಿಚಯ ಮಾಡಿಸ್ತಾಳೆ ಎಲ್ಲರೂ ಅವಳ ಬ್ಲೌಸ್ ಅನ್ನು ನೋಡಿ ಹೋಗ್ಲಕ್ ಶುರು ಮಾಡ್ತಾರೆ ಆದ್ರಿಂದ ಅವಳು ಅವ್ರ ಅತ್ತೆ ಮಾಡಿದ್ದು ಅಂತ ಎಲ್ಲರಿಗೂ ನಿಜ ಹೇಳ್ತಾಳೆ ಶಿವಾನಿನ ಫ್ರೆಂಡ್ ಆದ ರೀಮಾಗೆ ಆ ಡಿಸೈನ್ ತುಂಬಾನೇ ಇಷ್ಟ ಆಗ್ಬಿಡುತ್ತೆ ಅದಕ್ಕವಳು ಅವಳು ಸಹ ಆ ಮೆಹಂದಿನ ಹಾಕ್ಸ್ಕೊತಾಳೆ ಮತ್ತೆ ಅತ್ತೆ ಖುಷಿಯಾಗಿರ್ತಾಳೆ ಯಾಕಂದ್ರೆ ಸೊಸೆ ಹತ್ರ ಇಂದ ಬೇಕಾಗಿರುವ ಮರ್ಯಾದೆ ಸಿಗುತ್ತಲ್ವಾ ಅದಕ್ಕೋಸ್ಕರ ಓ ಗಾಡ್ ಈ ರಾತ್ರಿ ಹೆಂಗ್ ಕಳಿಯುತ್ತೆ ನಾಳೆ ಬೆಳಗ್ಗೆ ನನ್ನ ಲೈಫ್ ಅಲ್ಲಿ ಡೇ ನಾಳೆ ನನಗೆ ಆ ಫಿಲ್ಮ್ಗೋಸ್ಕರ ಗೋಸ್ಕರ ಸರ್ ಸೈನ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ ಇವಳು ಕಾಮ್ಯಾ ಇವಳು ಒಂದು ಮಾಡೆಲ್ ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾಳೆ ಕಾಮ್ಯಾ ಯಾವಾಗ್ಲೂ ಮಾಡೆಲಿಂಗ್ ಪ್ರಾಜೆಕ್ಟ್ಸ್ ಜಾಸ್ತಿ ಮಾಡಿದಾಳೆ ಆದ್ರೆ ಅವಳಿಗೆ ಹೀರೋಯಿನ್ ಆಗ್ಬೇಕು ಅಂತ ತುಂಬಾನೇ ಆಸೆ ಆಗಿರುತ್ತೆ ಅದನ್ನೇ ಅವಳು ಈ ಸಲ ಟ್ರೈ ಮಾಡ್ತಿರ್ತಾಳೆ ಮಾರ್ನೇ ದಿನ ಬೆಳಗ್ಗೆ ಕಾಮ್ಯ ಚೆನ್ನಾಗಿ ರೆಡಿ ಆಗ್ತಾಳೆ ತುಂಬಾ ಸುಂದರವಾದ ಬಟ್ಟೆ ಹಾಕೊಂಡಿರ್ತಾಳೆ ಆ ಬಟ್ಟೆನ ಒಂದು ಕಾಸ್ಟ್ಲಿ ಶೋರೂಮ್ ಅಲ್ಲಿ ಅದನ್ನ ತಗೊಂಡಿರ್ತಾಳೆ ಆ ಡ್ರೆಸ್ ಹಾಕೊಂಡ್ಮೇಲೆ ಕಾಮ್ಯ ಇನ್ನೂ ಸೂಪರ್ ಆಗಿರ್ತಾಳೆ ನೋಡೋದಕ್ಕೆ ಕಾಮ್ಯ ಹತ್ರ ದುಡ್ಡು ಕೂಡ ಜಾಸ್ತಿ ಇಲ್ಲ ಅದು ಮಾತ್ರ ಅಲ್ಲದೆ ಒಂದ್ ತಿಂಗಳಲ್ಲಿ ಒಂದೋ ಎರಡು ಫ್ಯಾಷನ್ ಶೋಸ್ ಮಾತ್ರ ಸಿಗ್ತಾ ಇತ್ತು ಅದ್ರಲ್ಲಿ ಬರುವ ದುಡ್ಡಲ್ಲಿ ಜೀವನ ಸಾಕ್ಸೋದು ಕಷ್ಟ ಆಗ್ತಿತ್ತು ಆದ್ರೆ ಅವ್ರು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಕಂಜುಸ್ತಾನ ಮಾತ್ರ ಮಾಡ್ತಾ ಇರ್ಲಿಲ್ಲ ಅವಳು ಒಂದು ಆಟೋ ಬುಕ್ ಮಾಡಿ ಅಲ್ಲಿಂದ ಹೊರಡ್ತಾಳೆ ಸರಿ ಅರ್ಧ ರೀಚ್ ಸರಿ ಅಣ್ಣ ಕೇಶವ್ ಆಟೋ ಓಡಿಸೋನು ಅವನೊಂದು ಸಾಧಾರಣವಾದ ಹುಡುಗ ಅವನು ಏನು ಮಾತಾಡದೆ ಡ್ರೈವ್ ಮಾಡ್ತಿರ್ತಾನೆ ಹಿಂದ್ಗಡೆ ಕುತ್ಕೊಂಡಿರುವ ಕಾಮ್ಯ ಅವಳ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ ಆ ಸಿಟಿಯಲ್ಲೇ ದೊಡ್ಡ ಹೋಟೆಲ್ ಅಲ್ಲಿ ನಡೆಯುವ ಒಂದು ಪಾರ್ಟಿಗೆ ಅವಳು ಹೋಗ್ತಾ ಇರ್ತಾಳೆ ಅಲ್ಲಿ ದೊಡ್ಡ ಡೈರೆಕ್ಟರ್ ಆದ ಆದಿತ್ಯನ ಮೀಟ್ ಮಾಡಕ್ ಹೋಗ್ತಿರ್ತಾಳೆ ಆದಿತ್ಯ ಒಂದು ಸುಂದರವಾದ ಮಾಡೆಲ್ ಹುಡುಕ್ತಿರ್ತಾರೆ ಅವರ ಅಪ್ಕಮಿಂಗ್ ಮೂವೀಸ್ ನಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡೋದಕ್ಕೆ ಕಾಮ್ಯಾಗೆ ಪೂರ್ತಿಯಾಗಿ ನಂಬಿಕೆ ಇರುತ್ತೆ ಖಂಡಿತವಾಗ್ಲು ಅವಳನ್ನ ಸೆಲೆಕ್ಟ್ ಮಾಡೇ ಮಾಡ್ತಾರೆ ಅಂತ ಅಣ್ಣ ಸಾಕು ಇಲ್ಲ ಸ್ಟಾಪ್ ಮಾಡ್ಬಿಡಿ ಒಳಗ್ ತನಕ ಬಿಡ್ತೀನಿ ಮೇಡಮ್ ಅರ್ಥ ಮಾಡ್ಕೊಳ್ಳಿ ನಾನು ಆಟೋಲ್ ಬಂದಿದ್ದೀನಿ ಅಂತ ಗೊತ್ತಾಗಬಾರ್ದು ಹಾ ಸರಿ ಸರಿ ಇರ್ಲಿ ಮೇಡಮ್ ಅವರೇ ಕಾಮ್ಯಾ ಆಟೋ ಇಂದ ಕೆಲ್ಗಡೆ ಇಳಿದು ದುಡ್ಡನ್ನ ಕೇಶವ್ ಕೈಗೆ ಕೊಟ್ಟು ಅಲ್ಲಿಂದ ನಡೆಯ್ ಶುರು ಮಾಡ್ತಾಳೆ ಅವಾಗ ಡ್ರೆಸ್ ಬ್ಲೌಸ್ ಸಿಕ್ಕಾಕೊಳುತ್ತೆ ಗೊತ್ತಿಲ್ಲದೆ ನಡಕ್ ಶುರು ಮಾಡ್ತಾಳೆ ಅವಾಗ ಬ್ಲೌಸ್ ಕಿತ್ತೋಗುತ್ತೆ ಓ ನೋ ಶಿತ್ ಇದು ಇವತ್ತೇ ನಡಿಬೇಕಾ ಅದು ಈ ಡ್ರೆಸ್ ಜೊತೆಗೆ ಪಾರ್ಟಿಗೆ ಹೆಂಗ್ ಹೋಗ್ಲಿ ನಾನು ಇವಾಗ ಏನ್ ಮಾಡೋದಪ್ಪ ಅರೆ ಇದೇನಾಗೋಯ್ತು ಅಯ್ಯೋ ಬಿಡಿ ಮೇಡಮ್ ಅಯ್ಯೋ ಅಣ್ಣ ನಿಮ್ದೇನು ತಪ್ಪಿಲ್ಲ ನಾನು ಸರಿಯಾಗಿ ನೋಡ್ಕೊಂಡಿಲ್ಲ ಸರಿಯಣ್ಣ ಒಂದು ಹೆಲ್ಪ್ ಮಾಡಿ ನಾನನ್ನು ಪಿಕಪ್ ಮಾಡಿದ್ರಲ್ವಾ ಅಲ್ಲೇ ಡ್ರಾಪ್ ಮಾಡಿಬಿಡ್ತೀರಾ ಯಾಕಂದರೆ ಈ ಡ್ರೆಸ್ಸಲ್ಲಿ ನಾನು ಪಾರ್ಟಿಗೆ ಹೋಗೋಕ್ಕಾಗೋದಿಲ್ಲ ಹಾಂ ಮೇಡಮ್ ನೀವು ಬೇಜಾರಿಲ್ಲ ಅಂದರೆ ನಾನು ನಿಮಗೊಂದು ಸೊಲ್ಯೂಷನ್ ಕೊಡ್ತೀನಿ ಏನು ಏನದು ಮೇಡಮ್ ಅವರೇ ಐದು ನಿಮಿಷದಲ್ಲಿ ಇಲ್ಲಿಂದ ನಮ್ಮ ಮನೆ ಇದೆ ಅಲ್ಲಿ ನನ್ನ ಮಗಳಿದ್ದಾಳೆ ದೀಕ್ಷಾ ಅವಳಿಗೆ ಎಲ್ಲ ಹೆಂಗಸ್ರ ಕೆಲಸ ಎಲ್ಲ ಬರುತ್ತೆ ಅಂದರೆ ಬಟ್ಟೆ ಹೊಲಿಯೋದು ಮೇಕಪ್ ಮಾಡೋದೆಲ್ಲ ಹಾ ಅದೆಲ್ಲ ಬರುತ್ತೆ ಒಳ್ಳೆ ಕೆಲಸ ಮಾಡ್ತಾಳೆ ನೀವು ಬನ್ನಿ ಅವಳು ನಿಮ್ಮ ಬಟ್ಟೆನು ಸರಿ ಮಾಡ್ತಾಳೆ ಅಣ್ಣ ಆ ಥರ ಡ್ರೆಸ್ ಅದು ಇಷ್ಟು ದೊಡ್ಡ ಪಾರ್ಟಿಯಲ್ಲಿ ಹೆಂಗ ಆಗುತ್ತೆ ನಂಬಿಕೆ ಇಟ್ಕೊಳ್ಳಿ ಮೇಡಮ್ ನನ್ನ ಮಗಳೇನಾದ್ರೂ ಮಾಡ್ತಾಳೆ ನೀವು ಬನ್ನಿ ಮತ್ತೆ ನನ್ನ ಮಗಳ ಕೆಲಸ ಸರಿಯಾಗಿಲ್ಲ ಅಂದರೆ ಹಿಂದೆ ಹೋದ್ರೆ ಆಯ್ತು ಬಿಡಿ ಹೇಗೂ ನೀವು ಅದೇ ಮಾಡ್ತಿದ್ದಿದಲ್ವಾ ಪಾರ್ಟಿ ಶುರು ಆಗೋಕ್ಕೆ ಇನ್ನೂ ಒಂದು ಗಂಟೆ ಇರುತ್ತೆ ಆದರೆ ಕಾಮ್ಯಾತ್ರ ಹೊಸ ಬಟ್ಟೆ ತಗೊಳ್ಳೋದಕ್ಕೆ ದುಡ್ಡಿಲ್ಲ ಸರಿ ಕೇಶ ಹೇಳುವ ಯಾವ್ದೋ ಹೊಸ ರೀತಿನ ಫಾಲೋ ಮಾಡೋಣ ಅಂತ ಅನ್ಕೋತಾಳೆ ಕೇಶ ಕಾಮ್ಯಾನ ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ ಮತ್ತೆ ನಡೆದ ಎಲ್ಲಾ ವಿಷಯನು ಮಗಳ ಹತ್ರ ಹೇಳಿ ಅವನು ಅಲ್ಲಿಂದ ಆಚೆ ಹೋಗ್ಬಿಡ್ತಾನೆ ನೋಡಿ ಇದು ಏನಾದ್ರು ಮಾಡಕ್ಕಾಗತ್ತಾ ಅಂತ ನೋಡಿ ಆದ್ರೆ ಇದು ಕಿತ್ತೋಗಿರೋದು ಹೊಲ್ಕೊಂಡ ಹಾಕೊಂಡಿದೀನಿ ಅಂತ ಅದನ್ನ ನೋಡಿ ಯಾರು ಕಂಡಿಡಿಬಾರದು ನೀವೇನು ಯೋಚನೆ ಮಾಡ್ಬೇಡಿ ಅಕ್ಕ ಒಂದ್ ನಿಮಿಷ ಇಲ್ಲಿ ನನ್ನ ಡ್ರೆಸ್ ಇದೆ ಇದನ್ನ ಹಾಕೊಳ್ಳಿ ನೀವು ಆ ಡ್ರೆಸ್ ನನ್ನ ಕೈ ಕೊಡಿ ಅದನ್ನ ನೋಡಿ ಏನಾದ್ರೂ ಮಾಡಕ್ಕಾಗತ್ತಾ ಅಂತ ನಾನು ನೋಡ್ತೀನಿ ದೀಕ್ಷಾ ಕಾಮ್ಯನ ಡ್ರೆಸ್ ತಗೊಂಡು ಕಿತ್ತೋಗಿರೋ ಪಾರ್ಟನ್ನ ಕಟ್ ಮಾಡಿ ಅದನ್ನ ಸರಿಯಾಗಿ ಸ್ಟಿಚ್ ಮಾಡ್ತಾಳೆ ಮತ್ತೆ ಕಾಮ್ಯ ಕೈಗೆ ಕೊಟ್ಟು ಅದನ್ನ ಹಾಕೊಳಕ್ ಕೇಳ್ತಾಳೆ ಅರೆ ನಾನು ಈ ಡ್ರೆಸ್ ಹಾಕೊಂಡು ಹೆಂಗ್ ಆಚೆ ಹೋಗಕ್ಕಾಗತ್ತೆ ಏನ್ ಮಾಡಿಟ್ಟಿದ್ಯಾ ನಿನ್ ಪೂರ್ತಿಯಾಗಿ ಕಟ್ ಮಾಡಿಬಿಟ್ಟೆ ನೋಡು ನನ್ ಮಾಡರ್ನ್ ಡ್ರೆಸ್ ಹಾಕೋತೀನಿ ಬಟ್ ಹಿಂಗಲ್ಲ ಓಹೋ ಅಕ್ಕಾ ನೀವ್ ಫಸ್ಟ್ ಅದನ್ನ ಹಾಕೊಂಡ್ ಬನ್ನಿ ಏನ್ ಮಾಡ್ಬೇಕಂತ ನಾನ್ ಹೇಳ್ತೀನಿ ನೀವೇನು ಚಿಂತೆ ಮಾಡ್ಬೇಡಿ ನೀವು ನನ್ಮೇಲೆ ನಂಬಿಕೆ ಇಟ್ಕೊಳ್ಳಿ ಈ ಅರ್ಧ ಡ್ರೆಸ್ ಹಾಕೊಂಡು ನಿಮ್ಮನ್ನ ಕಳ್ಸೋದಿಲ್ಲ ಕಾಮ್ಯ ಇವಾಗ ದೀಕ್ಷಣ ಮಾತು ನಂಬ್ಲೇ ಬೇಕಾಗಿರುವ ಪರಿಸ್ಥಿತಿಯಾಗಿತ್ತು ಅವಳು ಅದೇ ಡ್ರೆಸ್ ಹಾಕೊಂಬಂದು ನಿಂತ್ಕೋತಾಳೆ ಅದು ಬ್ಯಾಕ್ಲೆಸ್ ಆಗಿರುತ್ತೆ ಮತ್ತೆ ಫ್ರಂಟ್ ಕೂಡ ತುಂಬಾ ಡೀಪ್ ಆಗಿರುತ್ತೆ ಆದ್ರೆ ಹ್ಮ್ ಅಕ್ಕಾ ನೀವ್ ಇಲ್ ಕುತ್ಕೊಳ್ಳಿ ನನ್ಗೊಂದು ಟೆನ್ ಮಿನಿಟ್ಸ್ ಟೈಮ್ ಕೊಡಿ ನಾನು ಮುಗಿಸ್ಬಿಡ್ತೀನಿ ಅಂಗಂತೇಳಿ ದೀಕ್ಷಾ ಕೈಯಲ್ಲಿ ಒಂದು ಮೆಹಂದಿ ಕೋನ್ನ ಎತ್ಕೋತಾಳೆ ಅದನ್ನ ನೋಡಿ ಅವಳಿಗೆ ಏನೂ ಅರ್ಥ ಆಗ್ತಾ ಇಲ್ಲ ಆದ್ರೆ ಅವಳನ್ನ ನಂಬಿ ಅವಳು ಹೇಳೋದನ್ನ ಕೇಳ್ತಾಳೆ ದೀಕ್ಷಾ ಅವಳ ಕಲಾಕಾರಿಯನ್ನು ಶುರು ಮಾಡ್ತಾಳೆ ಅವಳು ಸುಂದರವಾದ ಡಿಸೈನ್ ಅನ್ನ ಹಿಂದ್ಗಡೆ ಹಾಕ್ತಾಳೆ ಮತ್ತೆ ಮತ್ತೆ ಅದನ್ನೇ ಫ್ರಂಟ್ ಸೈಡ್ ಹಾಕಿ ಕವರ್ ಮಾಡ್ತಾಳೆ ಮತ್ತೆ ಅದನ್ನ ನೋಡಿ ಕಾಮ್ಯಾಗೆ ತುಂಬಾ ಇಷ್ಟ ಆಗತ್ತೆ ಮತ್ತೆ ಅವಳು ತುಂಬಾನೇ ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾಳೆ ವಾಹ್ ಸೂಪರ್ ನೀನ್ ನಿಜವಾಗ್ಲೂ ಒಂದು ಜಾದುಗರ್ ಗೊತ್ತಾ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಇದು ನಿಜವಾಗ್ಲೂ ತುಂಬಾ ಸುಂದರವಾಗಿದೆ ಸರಿ ಇದಕ್ಕೆ ನಿನ್ಗೆ ನಾನು ಎಷ್ಟು ದುಡ್ಡು ಕೊಡ್ಬೇಕು ಅಯ್ಯೋಯ್ಯೋ ದುಡ್ಡೆಲ್ಲಾ ಬೇಕಾಗಿಲ್ಲ ನಿಮ್ಗೆ ಸಹಾಯ ಮಾಡಿದೆ ಅಲ್ವಾ ನನ್ಗೆ ಸಂತೋಷವಾಗಿದೆ ಅರೆ ಪರ್ವಾಗಿಲ್ಲ ಅಕ್ಕ ಸರಿ ಸರಿ ಟೈಮ್ ಆಯ್ತಲ್ಲ ಅಪ್ಪನ್ನ ಕರಿತೀನಿ ನಿಮ್ಗೆ ಪಾರ್ಟಿಗೆ ಹೋಗೋದಕ್ಕೆ ಟೈಮ್ ಆಗ್ಬಿಡುತ್ತಲ್ವಾ ಹಂಗಂತೇಳಿ ದೀಕ್ಷಾ ಕೇಶವ್ನ ಕರೆಯೋದಕ್ಕೆ ಹೋಗ್ತಾಳೆ ಆಗ ಕಾಮ್ಯ ನೋಡ್ತಾಳೆ ದೀಕ್ಷಾ ಅರ್ಧದಲ್ಲಿ ಬಿಟ್ಟು ಸಹಾಯ ಮಾಡಿರ್ತಾಳೆ ಅವಳ ತಟ್ಟೆ ಬೇರೆ ಅಲ್ಲೇ ಇರುತ್ತೆ ಅದ್ರಲ್ಲಿ ರೊಟ್ಟಿ ಮತ್ತೆ ಈರುಳ್ಳಿ ಮಾತ್ರ ಇರುತ್ತೆ ಅದ ನೋಡಿ ಕಾಮ್ಯಾ ಬೇಜಾರ್ ಮಾಡ್ಕೋತಾಳೆ ಸ್ವಲ್ಪ ತಾದ್ಮೇಲೆ ಕೇಶವ್ ಕಾಮ್ಯಾನ ಆಟೋಲ್ ಹಚ್ಕೊಂಡು ಹೋಟೆಲ್ ಕಡೆ ಕರ್ಕೊಂಡು ಹೋಗ್ತಾನೆ ಮತ್ತೆ ಸರಿಯಾದ ಸಮಯಕ್ಕೆ ಪಾರ್ಟಿಗೆ ಹೋಗಕ್ಕೆ ಸಿಗುತ್ತೆ ಹಲೋ ಆದಿತ್ಯ ಸರ್ ಓ ಕಾಮ್ಯ ಹೇಗಿದ್ದೀರಾ ಚೆನ್ನಾಗಿದೆ ಗೊತ್ತಾ ನೀನು ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಯಾವ ಡಿಸೈನರಿಂದ ಮಾಡಿಸಿದ್ದು ಆ ಅದು ಸರ್ ಅವರು ನನ್ನ ಪರ್ಸನಲ್ ಸರ್ ಆಮೇಲೆ ಆದಿತ್ಯ ಮತ್ತು ಕಾಮ್ಯ ತುಂಬಾ ಹೊತ್ತು ಮಾತಾಡ್ತಾರೆ ಆದಿತ್ಯಾಗೆ ಕಾಮ್ಯನ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಇಷ್ಟ ಆಗುತ್ತೆ ಕಾಮ್ಯಾಗೆ ಅವ್ಳಗ್ ಬೇಕಾಗಿರುವ ಪ್ರಾಜೆಕ್ಟ್ ಸಿಗುತ್ತೆ ಕಾಮ್ಯ ಸಂತೋಷವಾಗಿರ್ತಾಳೆ ಆಮೇಲೆ ದೀಕ್ಷಾ ದೀಕ್ಷಾ ಎಲ್ಲಿದ್ಯಾ ಬಾ ಬೇಗ ಬಾ ಅರೆ ಅಕ್ಕ ನೀವಾ ನಿಮ್ ಪಾರ್ಟಿ ಚೆನ್ನಾಗಾಯ್ತಾ ತುಂಬಾ ಚೆನ್ನಾಗಾಯ್ತು ಎಲ್ಲರೂ ಅಲ್ಲಿ ನನ್ನನ್ನೇ ನೋಡ್ತಿದ್ರು ಮತ್ತೆ ಇನ್ನೊಂದು ವಿಷಯ ಗೊತ್ತಾ ಲೀಡ್ ಅಲ್ಲಿ ಆ ಮೂವಿ ನನಗೆ ಸಿಕ್ತು ಅಹೋ ಹೌದಾ ಅಕ್ಕ ಕಂಗ್ರಾಟ್ಸ್ ಅಕ್ಕ ಧನ್ಯವಾದ ದೀಕ್ಷಾ ಆದ್ರೆ ನಿಜ ಏನು ಗೊತ್ತಾ ಇದೆಲ್ಲ ನಿನ್ನಿಂದಾನೇ ಆಗಿದ್ದು ಗೊತ್ತಾ ಆ ಕಿತ್ತೋಗಿರೋ ಬಟ್ಟೆನ ಎಷ್ಟು ಸುಂದರವಾಗಿ ಬದ್ಲಾಯಿಸ್ದೆ ಗೊತ್ತಾ ನೀನು ಆ ಪಾರ್ಟಿಯಲ್ಲಿ ನಾನೇ ಮೇನ್ ಅಟ್ರಾಕ್ಷನ್ ಆಗಿದ್ದೆ ಹಾ ಮತ್ತೆ ಈ ಮಾತನ್ನ ಸರಿಯಾಗಿ ಕೇಳಿಸ್ಕೋ ಇವತ್ತಿಂದ ನೀನ್ ನನ್ನ ಪರ್ಸನಲ್ ಡಿಸೈನರ್ ಇನ್ಮೇಲೆ ನಾನು ಯಾವ ಫಂಕ್ಷನ್ಗೆ ಪಾರ್ಟಿಗೆ ಹೋಗ್ಲಿ ನೀನೆ ನನ್ನ ಡ್ರೆಸ್ನ ರೆಡಿ ಮಾಡ್ಬೇಕು ಹಾ ಮತ್ತೆ ಈ ಥರನೇ ಮೆಹಂದಿ ಬ್ಲೌಸ್ ನಾನು ಹಾಕೊಂಡೋಗ್ಬೇಕು ಎಲ್ಲೋದ್ರೂ ಇದೇ ರೀತಿ ಹಾಕೊಂಡೋಗ್ಬೇಕಂತ ಆಸೆ ಆಗ್ತಿದೆ ಆದ್ರೆ ಯಾವಾಗಲೂ ಬೇರೆ ಬೇರೆ ಡಿಸೈನ್ಸ್ ಏನು ಮಾಡ್ತೀಯಾ ಅಲ್ವಾ ಆಗುತ್ತಲ್ವಾ ಆ ಖಂಡಿತ ಅಕ್ಕ ಮಾಡ್ತೀನಿ ಮೆಹಂದಿ ಹಾಕೋದಂದ್ರೆ ನಂಗೆ ತುಂಬಾ ಇಷ್ಟ ಅಕ್ಕ ನಿಮ್ ಗೊತ್ತೇ ಇರುತ್ತಲ್ವಾ ಹಾ ನನಗ್ ಗೊತ್ತು ನೀನ್ ಎಷ್ಟು ಸುಂದರವಾಗಿ ಮೆಹಂದಿ ಆಗ್ತೀಯಾ ಅಂತ ಮತ್ತೆ ಇದೇ ಇಂಟ್ರೆಸ್ಟ್ ನ ನೀನು ದುಡ್ಡು ಮಾಡ್ಕೋಬೇಕು ನಿನ್ನ ಪ್ರಮೋಟ್ ಮಾಡ್ತೀನಿ ಪ್ರಮೋಟ್ ಅಕ್ಕ ನನಗೆ ಅರ್ಥ ಆಗ್ತಾ ಇಲ್ಲ ಅರೆ ನೀನೇನ್ ಏನ್ ಯೋಚನೆ ಮಾಡ್ಬೇಡ ನಾನೇನ್ ಹೇಳ್ತೀನಲ್ಲ ಅದನ್ನ ಫಾಲೋ ಮಾಡು ದೀಕ್ಷಾ ಸರಿ ಅಂತ ಒಪ್ಕೋತಾಳೆ ಈಗ ಕಾಮ್ಯ ಎಲ್ಲೋದ್ರು ದೀಕ್ಷಾ ನ ಡಿಸೈನರ್ ಬ್ಲೌಸ್ ಡಿಸೈನರ್ ನ ಮಾತ್ರ ಹಾಕೋತಿದ್ಲು ಅದೂ ಅಲ್ಲದೆ ಅವಳು ಸ್ಟೈಲಿಶ್ ಅಂತ ಒಂದ್ರು ಹೆಸರು ಕೂಡ ತಗೊಂಡ್ಬಿಡ್ತಾಳೆ ಅದ್ರ ಜೊತೆಗೆ ದೀಕ್ಷಾಗೆ ಕೂಡ ಒಂದು ಕೆಲ್ಸ ಸಿಗುತ್ತೆ ದೀಕ್ಷಾ ಇದು ನಿನ್ನ ಫಸ್ಟ್ ಸಂಬಳ ಅಕ್ಕ ಬೇಡ ನಿಮ್ಮನ್ನ ನಾನು ಅಕ್ಕ ಅಂತ ಅನ್ಕೊಂಡಿದೀನಿ ನಿಮ್ಮತ್ರ ಹತ್ರ ಹೆಂಗ್ ತಗೊಳ್ಳೋದು ಈ ದುಡ್ಡು ನಾನೇನ್ ಕೊಡ್ತಾ ಇಲ್ಲ ತಂಗಿ ಈ ದುಡ್ಡು ಪ್ರಾಜೆಕ್ಟ್ ಸೈನ್ ಮಾಡಿರೋದಕ್ಕೆ ಅವ್ರು ಕೊಟ್ಟಿರೋ ದುಡ್ಡು ಅರ್ಥ ಅಕ್ಕ ನೀನು ಮಾಮೂಲಿ ಅಲ್ವಾ ಇವಾಗ ನೀನೊಂದು ಫೇಮಸ್ ಡಿಸೈನರ್ ನೀನ್ ಹಾಕುವ ಈ ಮೆಹಂದಿ ಬ್ಲೌಸ್ ಹಾಕೊಳ್ಬೇಕಂತ ತುಂಬಾ ಜನ ಇಷ್ಟಪಡ್ತಿದ್ದಾರೆ ನನ್ನನ್ನು ನೋಡಿ ನಿನ್ನನ್ ಹೈರ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ವೇಟ್ ಮಾಡ್ತಿದ್ದಾರೆ ಅವ್ರಲ್ ಒಬ್ರು ಇದು ಅಡ್ವಾನ್ಸ್ ಆಗಿ ನಿನ್ಗೆ ಬುಕ್ಕಿಂಗ್ ಮಾಡಿ ಕೊಟ್ಟಿರೋದು ಆ ದುಡ್ಡು ತುಂಬಾ ಜಾಸ್ತಿ ಇತ್ತು ಅಷ್ಟು ದುಡ್ಡನ್ನ ದೀಕ್ಷಾ ಅವಳ ಜೀವನದಲ್ಲಿ ಒಂದ್ಸಲನು ನೋಡಿರಲ್ಲ ಅವಳ ಕಣ್ಣಲ್ಲಿ ತುಂಬಾ ಸಂತೋಷ ತುಂಬಿರುತ್ತೆ ಮತ್ತೆ ಇವತ್ತಿಂದ ಚೆನ್ನಾಗ್ ಕೆಲ್ಸ ಮಾಡ್ಬೇಕು ಅಂತ ಅವಳು ಅನ್ಕೋತಾ ಇರ್ತಾಳೆ ಎಲ್ಲರ ಅಣೆಬರ್ಹಾನು ಬದ್ಲಾಗುತ್ತೆ ಕಾಮ್ಯ ಸಕ್ಸಸ್ಫುಲ್ ಆಗಿ ದೊಡ್ಡ ಹೀರೋಯಿನ್ ಆಗ್ತಾಳೆ ಮತ್ತು ದೀಕ್ಷಾ ಫೇಮಸ್ ಕಾಸ್ಟ್ಯೂಮ್ ಡಿಸೈನರ್ ಆಗ್ತಾಳೆ ಮತ್ತೆ ಒಂದಿನ ನೀವು ನಮ್ಮ ಅಲ್ಲಿ ಆ ದೇವರು ಬಂದಾಗ ಬಂದಿದ್ದೀರಾ ಅಯ್ಯೋ ಇಲ್ಲ ಅಂಕಲ್ ನಿಜ ಏನಂದ್ರೆ ನಮ್ಮಿಬ್ಬರ ಜೀವನದಲ್ಲಿ ಲಕ್ಷ್ಮಿ ಯಾಕೆ ಬಂದ್ಲು ಅಂದ್ರೆ ಯಾಕಂದ್ರೆ ದೀಕ್ಷಾ ಸರಸ್ವತಿ ಮಾತೆಯ ಸ್ವರೂಪ ಬಾಡೀಸ್ ಥ್ಯಾಂಕ್ಸ್ अगर आपको ये वीडियो पसंद आया है तो प्लीज लाइक सब्सक्राइब कमेंट्स करें इस वीडियो पर और हाँ शेयर करना भी ना भूलें। और भी मज़ेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बॉडीज <laughs> <laughs> <laughs>